ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಹಲೋ ಪುಟ, ನಾನು ಅಪ್ಪ ಮಾತಾಡ್ತಾ ಇರೋದು. ಹಾ ಅಪ್ಪ ಹೇಳಿ. ನಿಮ್ಮ ಮಾವ ಶಿವಕೃಷ್ಣ ದೇಸಾಯಿ ಸಾಹೇಬ್ ಇಲ್ವೇನಮ್ಮ? ಮಾವ ಹೇಮಗಿರಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಇನ್ನೇನು ಬರ್ಬೋದು, ಏನು ವಿಷಯ ಹೇಳಿ. ಏನಿಲ್ಲ ಪುಟ, ಕೆಲವು ಡೆವಲಪ್ಮೆಂಟ್ಸ್ ಆಗಿದೆ. ಚಾಬ್ರಿಯಾ ಮತ್ತು ಹೈಕಮಾಂಡ್ ಅವರೆಲ್ಲ ಬಂದಿದ್ರು ಮನೆಗೆ. ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬಾರ್ದು, ಹೇಗಾದರೂ ಮಾಡಿ ನನ್ನನ್ನು ಜೈಲಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ನಾನು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮಾವರ ಜೊತೆ ಮಾತಾಡಿದ್ದೆ. ನಾನು ಮುಖ್ಯಮಂತ್ರಿ ಆಗೋದಕ್ಕೆ ತಾವು ಔಟ್ಸೈಡ್ ಸಪೋರ್ಟ್ ಕೊಡಿ ಅಂತ. ನೀನು ಇದೆಯಲ್ಲ ಪುಟ್ಟ, ಅವಾಗ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ನಿಮ್ಮ ಮಾವ. ನಾನು ಮನೆಯಿಂದ ಹೊರಗಡೆ ಬಂದಮೇಲೆ ಈ ವಿಚಾರವಾಗಿ ಏನಾದರೂ ಮಾತುಕತೆ ಆಯ್ತು ಪುಟ್ಟ? ಇಲ್ಲ ಅಪ್ಪ, ಅವ ಸಂಜನೆ ಮಾವ ಹೇಮಗಿರಿ ಟೂರ್ಗೆ ಹೋದ್ರು. ಇನ್ನೇನು ಇವತ್ತು ಬರಬಹುದು, ಪಕ್ಷದ ಮುಖಂಡರೆಲ್ಲ ಬಂದು ಕೂತ್ಕೊಂಡಿದ್ದಾರೆ. ಮೋಸ್ಟ್ಲಿ ಅದೇ ವಿಷಯ ಚರ್ಚೆ ಮಾಡೋದಕ್ಕಿರಬೇಕು. ಅವ್ರು ಬಂದ ತಕ್ಷಣ ನಿಮ್ಮ ವಿಷಯ ನಾನು ತಿಳಿಸ್ತೀನಿ ಅಪ್ಪ. ಪುಟ್ಟ, ನಿನಗೆ ಇನ್ನೂ ಒಂದು ಮಾತು ಹೇಳಬೇಕು. ಮೊನ್ನೆ ಬೇರೆ ಎಲ್ಲ ಇದ್ರು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಚಾರನ ಪ್ರಸ್ತಾಪ ಮಾಡಲಿಲ್ಲ ನಿನ್ನ ಹತ್ರ. ಏನೂ ಇಲ್ಲ ಪುಟ, ನೀನು ಭುವನ್ ದಾಸ್ನ ಮದುವೆ ಆಗದಲೇ ಶಿವಕೃಷ್ಣ ದೇಸಾಯಿ ಅವರ ಮಗ ಸಿದ್ಧಾಂತ್ ಅವ್ರನ್ನ ಮದುವೆ ಆದ ಕಾರಣಕ್ಕೋಸ್ಕರ ಭುವನ್ ದಾಸ್ ಅವ್ರ ತಂದೆ ಶಿವದಾಸ್ ಅವರು ನನ್ನ ಮೇಲೆ ಒಂಥರ ಜಿದ್ದು ಸಾಧಿಸ್ತಾ ಇದ್ದಾರೆ ಕಣಮ್ಮ. ಅವರು ಚಾಬ್ರಿಯಾ ಇಬ್ಬರೂ ಸೇರಿಕೊಂಡು ನನ್ನ ನಾಶ ಮಾಡಬೇಕು ಅಂತ ಹೊರಟಿದಾರಮ್ಮ. ನಿನ್ನ ಮೇಲಿನ ಸೇಡನ್ನ ನನ್ನ ಮೇಲೆ ತೀರಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಆಲ್ಬರ್ಟ್ ಶಿಕಾಗೋ ಕಂಪ್ನಿಯಲ್ಲಿರ್ತಕ್ಕಂತಹ ಅವ್ರ ಇನ್ಫ್ಲೂಯೆನ್ಸ್ನ ಬಳಸ್ಕೊಂಡು ಕೋರ್ಟ್ ಕೇಸ್ ಮುಗಿದ ತಕ್ಷಣ ನನ್ನನ್ನು ಆ ಏಜೆನ್ಸಿಯಿಂದ ಕಿತ್ತಾಕ್ಸಿದ್ರು. ಬ್ಯಾಂಕ್ನವರು ನನ್ನ ಅಕೌಂಟ್ಗಳನ್ನೆಲ್ಲ ಸೀಸ್ ಮಾಡಿಬಿಟ್ರು. ಒಂದು 100,000,000,000 ರೂಪಾಯಿಗಳಿದ್ದ ನಾನು ಇವತ್ತು ಪುಟ ಅಕ್ಷರಶಃ ನಿರ್ಗತಿಕನಾಗ್ಬಿಟ್ಟಿದ್ದೀನಿ. ನೀನು ಶಿವದಾಸ್ ಅವ್ರ ಮಗ ಭುವನ್ ದಾಸ್ನ ತಿರಸ್ಕರಿಸಿ ಶಿವಕೃಷ್ಣ ದೇಸಾಯಿಯವರ ಮಗನ್ನ ಮದುವೆ ಆದೆ ಅಂತ ಒಂದೇ ಒಂದು ಕಾರಣಕ್ಕೆ. ಸಾರಿ ಅಪ್ಪ, ನನ್ನಿಂದಾಗಿ ನಿಮ್ಗಿಷ್ಟೆಲ್ಲ ಕಷ್ಟ ಆಗ್ತಾ ಇದೆ. ಪುಟ ಚಿಂತೆ ಮಾಡಬೇಡ, ನಿನಗೋಸ್ಕರ ಎಂತ ಶಿಕ್ಷೆ ಬೇಕಾದ್ರೂ ಅನುಭವಿಸಕ್ಕೆ ನಾನು ಸಿದ್ಧ ಇದ್ದೀನಿ. ನನ್ನ ಪ್ರಾಣಕ್ಕಿಂತ ಹೆಚ್ಚು ಪುಟ ನೀನು. ಪುಟ ಒಂದು ಮಾತು ಹೇಳ್ತೀನಿ, ನಾನು ಅಪ್ಸೆಟ್ ಆಗ್ಬೇಡ. ಸೋಮವಾರ ನಡೀತಾ ಇರತಕ್ಕಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾನೇನಾದರೂ ನಾಯಕನಾಗಿ ಆಯ್ಕೆ ಆಗದೆ ಇದ್ರೆ, ಮುಖ್ಯಮಂತ್ರಿ ಆಗದೆ ಹೋದರೆ ನನ್ನನ್ನು ಮಾತ್ರ ಅಲ್ಲ ನಿನ್ನ ತಾಯಿನ ಕೂಡ ಯಾವುದಾದ್ರೂ ಒಂದು ಕ್ರಿಮಿನಲ್ ಕೇಸ್ನಲ್ಲಿ ಫಿಟ್ ಮಾಡಿ ಒಳಗಡೆ ಹಾಕಿಸ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಹೌದು ಪುಟಿ, ಹೌದು ನಿಮ್ಮಮ್ಮ ಅದು ಯಾವುದೋ ಒಂದು ಹೌಸ್ ಬಿಲ್ಡಿಂಗ್ ಸೊಸೈಟಿನಲ್ಲಿ ಡೈರೆಕ್ಟರ್ ಆಗಿದ್ಲು, ನೆನಪಿದೆ ನಿನಗೆ? ಅದೆಲ್ಲ ಫೈಲ್ಗಳನ್ನು ತರೋದಿಕ್ಕೆ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಹೇಳಿದರಂತೆ ಈ ಹಂಗಾಮಿ ಮುಖ್ಯಮಂತ್ರಿ. ಅಪ್ಪ, ಅಮ್ಮನಿಗೆ ಮಾತ್ರ ಆಗ ಹಾಕಬಾರ್ದು,
ಅಮ್ಮ ತುಂಬ ಒಳ್ಳೆಯವಳು, ಅವಳು ಯಾರಿಗೂ ಅನ್ಯಾಯ ಮಾಡಿಲ್ಲ. ಅಪ್ಪ ಪುಟ್ಟ ಬೇಜಾರು ಮಾಡ್ಕೋಬೇಡ. ನೋಡು ಪುಟ್ಟ, ನಮ್ಮನ್ನೆಲ್ಲ ಉಳಿಸೋದಕ್ಕೆ ಒಂದೇ ಒಂದು ದಾರಿ ಇರೋದು, ನಿಮ್ಮ ಮಾವ ಶಿವಕೃಷ್ಣ ದೇಸಾಯಿ ಸಾಹೇಬರು. ನಾನು ಮುಖ್ಯಮಂತ್ರಿ ಆದರೆ ಔಟ್ ಸೈಡ್ ಸಪೋರ್ಟ್ ಕೊಡ್ತೀನಿ ಅಂತ ಒಂದು ಪತ್ರಿಕಾ ಹೇಳಿಕೆ ನೀಡಲಿ ಅಷ್ಟೇ. ಆಗ ಇಡೀ ಪಿಕ್ಚರ್ ಚೇಂಜ್ ಆಗುತ್ತೆ. ಇದೇನಾದರೂ ಆದರೆ ಅಚ್ಚಾಪ್ರಿಯ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧಿಸೋದಕ್ಕೆ ಹೋಗುದಿಲ್ಲ. ನಾನು ಮುಖ್ಯಮಂತ್ರಿ ಆಗ್ತೀನಿ, ಆಗ ನಿನಗೆ ನಿಮ್ಮಮ್ಮನಿಗೆ ನನಗೆ ಯಾವ ಕಷ್ಟನೂ ಇರೋದಿಲ್ಲ. ಸರಿ ಪುಟ್ಟ, ಆಮೇಲೆ ಶಿವಕೃಷ್ಣ ದೇಸಾಯಿ ಅವರು ಬಂದ ತಕ್ಷಣ ನಾನು ಫೋನ್ ಮಾಡಿದ್ದೆ, ಆಮೇಲೆ ಫೋನ್ ಮಾಡ್ತಾರಂತೆ ಅಂತ ಹೇಳು. ಪುಟ್ಟ ಹೇಗಾದರೂ ಮಾಡಿ ನೀನು ಅವ್ರ ಮನವೊಲಿಸೋದಕ್ಕೆ ಪ್ರಯತ್ನ ಪಡಮ್ಮ ಪ್ಲೀಸ್. ಸರಿಯಪ್ಪ ಪುಟ, ನಾನು ಫೋನ್ ಇಡ್ತೀನಿ. ಓಕೆಪ್ಪ. ಹಲೋ, ನಮಸ್ಕಾರ ರಾಕೇಶ್ ಅವರೇ. ಏನು ಇತ್ತೀಚೆಗೆ ತುಂಬ ಬ್ಯುಸಿ ಆಗಿರೋ ಹಾಗೆ ಕಾಣುತ್ತೆ. ಹಾಗೇನಿಲ್ಲ ಸರ್. ಮತ್ತೆ ಒಂದು ವಾರದಿಂದ ಮನೆ ಕಡೆ ಬರಲೇ ಇಲ್ಲ, ಫೋನ್ ಕೂಡ ಮಾಡಲಿಲ್ಲ. ಮೊದಲೆಲ್ಲ ಫೋನ್ ಮಾಡ್ತಿದ್ರಿ, ಮನೆ ಕಡೆ ಬರ್ತಿದ್ರಿ ಸರ್. ಅದು ಸ್ವಲ್ಪ ಪರ್ಸನಲ್ ಕೆಲಸದ ಜೊತೆ ಬ್ಯುಸಿ ಆಗಿಬಿಟ್ಟೆ ಅದಕ್ಕೆ. ಈಗೆಲ್ಲಿದ್ದೀರಾ ಸರ್? ಇಲ್ಲೇ ನಿಮ್ಮ ಮನೆ ಪಕ್ಕದ ರೋಡು, ರಿಂಗ್ ರೋಡ್ ಹತ್ರ ಇದ್ದೀನಿ ಸರ್. ಸರಿ, ಹಾಗಾದರೆ ಇವತ್ತಾದರೂ ಮನೆ ಕಡೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅನಿಸ್ತಾ ಇದೆ. ಹಾಂ ಸರಿ ಸರ್, ಒಂಚೂರು ಕೆಲಸ ಇದೆ, ಒಂದು 15 ಮಿನಿಟ್ಸಲ್ಲಿ ಬರ್ತೀನಿ ಸರ್. ಓಕೆ. ನಮಸ್ಕಾರ ಮೇಡಮ್. ನಮಸ್ಕಾರ. ದೇವನಂದ ಸ್ವಾಮಿಯವ್ರನ್ನ ಮೀಟ್ ಮಾಡಬೇಕಾಯ್ತು, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಲ್ಲ. ಹಾಂ ಹೌದು ಮೇಡಮ್, ಒಂದು ನಿಮಿಷ ಕೂತ್ಕೊಳ್ಳಿ, ಕರೀತೀನಿ. ಸರ್. ಏನ್ರಿ ವರುಣ್? ನಿವೇದಿತಾ ಮೇಡಮ್ ಬಂದಿದ್ದಾರೆ. ನಿವೇದಿತಾ ಅವರ? ಸರಿ, ಒಳಗೆ ಕಳಿಸಿ. ಹಾಗೆ ಅವ್ರಿಗೆ ಟಿವಿ ವ್ಯವಸ್ಥೆ ಮಾಡಿ. ಸರಿ ಸರ್. ಮೇಡಮ್ ತಾವು ಹೋಗ್ಬೋದು. ಥ್ಯಾಂಕ್ ಯು. ದೇವಾನಂದ್ ನಮಸ್ಕಾರ. ಓ, ನಿವೇದಿತಾ ಅವರು, ನೀವು ಇಲ್ಲಿ? ನಾ ಬರೋ ವಿಚಾರ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ, ಅಪಾಯಿಂಟ್ಮೆಂಟ್ ತಗೊಂಡೇ ಬಂದಿದ್ದೀನಿ. ಹ್ಞೂ ಗೊತ್ತು. ಇವರು ನಚಿಕೇತ್ ಪುರೋಹಿತ್ ಅವ್ರ ತಾಯಿ. ನಮಸ್ಕಾರ. ನಮಸ್ತೆ. ಮೊನ್ನೆ ನಿಮ್ಮ ಚಾನೆಲ್ ಇನಾಗ್ರೇಷನ್ ದಿವಸ ನೋಡಿದ್ದೆ. ಬನ್ನಿ ಕೂತ್ಕೊಳ್ಳಿ. ಪ್ಲೀಸ್ ಟೀ ತಗೊಳ್ಳಿ. ಥ್ಯಾಂಕ್ ಯು.
ಮತ್ತೆ ನಿಮ್ಮ ನ್ಯೂಸ್ ಚಾನೆಲ್ ಹೇಗೆ ನಡೀತಾ ಇದೆ ನಿವೇದಿತಾ ಅವರೇ? ಪರವಾಗಿಲ್ಲ, ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಪಾರ್ಟ್ನರ್ ನಚಿಕೇತ್ ಪುರೋಹಿತ್ ಅವ್ರು ಹೇಗಿದ್ದಾರೆ? ನಚಿಕೇತ್ ಅವ್ರಿಗೆ ಒಂದು ಸ್ವಲ್ಪ ಪೆಟ್ಟುಗಳು ಬಿದ್ದಿತ್ತು. ಹೋದ್ವಾರ ಯಾರೋ ರೌಡಿಗಳು ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಹಾಸ್ಪಿಟ್ಲಲ್ಲಿದ್ದರು, ಆಮೇಲೆ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ರೆಸ್ಟ್ ತಗೊಂಡ್ರು. ನೆನ್ನೆಯಿಂದ ಆಫೀಸಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ನೋಡಿ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಎಲ್ಲೋ ಹೊರಗಡೆ ಹೋಗಬೇಕು. ನೀವು ಬಂದ ವಿಷಯ ಏನು ಅಂತ ಹೇಳಿದ್ರೆ ಅನುಕೂಲ ಆಗುತ್ತೆ. ನಾವು ಬ್ಯುಸಿ ಇದ್ದೀವಿ ಸರ್, ನಾವು ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿದ್ದೀವಿ. ನಿಮಗೂ ತೊಂದರೆ ಆಗದೇ ಇರಲಿ ಅಂತ ಅಪಾಯಿಂಟ್ಮೆಂಟು ತೊಗೊಂಡು ಬಂದಿದ್ವಿ. ನೀವು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಪ್ಲೀಸ್. ಸರಿ, ಏನು ವಿಷಯ ಹೇಳಿ. ಇವ್ರ ಮಗ ನಚಿಕೇತ್ ಅವ್ರ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಚಿಕೇತ್ ವಿಚಾರನ? ಏನು? ನಚಿಕೇತ್ ಪುರೋಹಿತ್ ಅವ್ರ ಮೇಲೆ ಹಲ್ಲೆ ನಡೀತಲ್ಲ, ಆ ವಿಚಾರವಾಗಿ ನಚಿಕೇತ್ ಅವ್ರ ತಾಯಿ ನಿಮ್ಮ ಹತ್ರ ಮಾತಾಡಬೇಕು ಅಂದರು, ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದರಲ್ಲಿ ನನ್ನ ಹತ್ರ ಮಾತಾಡೋಂಥದ್ದು ಏನಿದೆ? ಅದನ್ನು ನಾನು ಹೇಳ್ತೀನಿ. ನನ್ನ ಮಗ ನಚಿಕೇತನ್ನ ನೀವು ಎಷ್ಟು ಸಲ ಮೀಟ್ ಮಾಡಿದ್ದೀರಿ? ಒಂದೆರಡು ಸಲ. ಯಾಕೆ ಹೇಳ್ತಿದ್ದೀರಾ? ನಿಮಗೆ ನನ್ನ ಮಗನ ಮೇಲೆ ಯಾಕೆ ದ್ವೇಷ? ಏನು ಹೇಳ್ತಿದ್ದೀರಾ ನೀವು? ನನಗೆ ಯಾಕೆ ಅವ್ರ ಮೇಲೆ ದ್ವೇಷ ಇರುತ್ತೆ? ಅದನ್ನ ನೀವು ಹೇಳಬೇಕು, ನನ್ನ ಮಗನ ಮೇಲೆ ನಿಮ್ಗೆ ಯಾಕೆ ದ್ವೇಷ ಅಂತ. ಇಲ್ಲ, ನನಗೆ ನಚಿಕೇತ್ ಅವ್ರ ಬಗ್ಗೆ ಯಾವ ದ್ವೇಷನೂ ಇಲ್ಲ. ಮತ್ತೆ ಅವನ ಮೇಲೆ ಯಾಕೆ ಹಲ್ಲೆ ಮಾಡಿಸಿದ್ರಿ? ಏನು ಹೇಳ್ತಿದ್ದೀರಾ ಮೇಡಮ್? ನಾನು ನಚಿಕೇತ್ ಅವ್ರ ಮೇಲೆ ಯಾಕೆ ಹಲ್ಲೆ ಮಾಡಿಸ್ಲಿ? ಅಮಾಯಕರ ಥರ ನಟಿಸ್ಬೇಡಿ ಮಿಸ್ಟರ್ ದೇವಾನಂದ್. ನಿಮ್ಮ ಹತ್ರ ಸಹಾಯ ಕೇಳ್ಕೊಂಡು ಬರ್ತಾರಲ್ಲ, ಅವ್ರ ಮುಂದೆ ಒಳ್ಳೆತನದ ಮುಖವಾಡ ಹಾಕೋತಿರಲ್ಲ, ಆ ಮುಖವಾಡನ ನಮ್ಮ ಮುಂದೆ ಹಾಕೋಬೇಡಿ. ನೀವೇನು ಅಂತ ಈಗ ನನಗೆ ಅರ್ಥ ಆಗಿದೆ. ವಾಟ್ಸ್ ರಾಂಗ್ ವಿತ್ ಯು ನಿವೇದಿತಾ? ಇದ್ದಕ್ಕಿದ್ದ ಹಾಗೆ ಬಂದು ನಾನು ಇವ್ರ ಮಗನ ಮೇಲೆ ಹಲ್ಲೆ ಮಾಡಿಸ್ತೆ ಅಂತ ಹೇಳ್ತಿದ್ದೀರಲ್ಲ, ಏನು ನಿಮ್ಮ ಉದ್ದೇಶ? ಇವ್ರಿಗೆ ಇವ್ರ ಮಗನಿಗೆ ನಿಮ್ಮಿಂದ ಅನ್ಯಾಯ ಆಗಿದೆ. ಇವ್ರಿಗಾಗಿರೋ ಅನ್ಯಾಯಕ್ಕೆ ನಿಮ್ಮಿಂದ ನ್ಯಾಯ ಸಿಗಬೇಕು. ಸ್ಟಾಪ್ ಇಟ್! ನಾನು ಸುಮ್ಮನೆ ಕೇಳಿಸ್ಕೊತಾ ಇದ್ದೀನಿ ಅಂತ ಇಬ್ಬರು ನನ್ನ ಮೇಲೆ ಏನೇನೋ ಆಪಾದನೆ ಮಾಡ್ತಿದ್ದೀರಾ. ದಯವಿಟ್ಟು ನೀವಾಗೆ ಹೊರಗಡೆ ಹೋದರೆ ನಿಮಗೂ ಗೌರವ, ಇಲ್ಲ ಅಂತಂದರೆ ನಾನು ಬೇರೆ ರೀತಿ ಹೊರಗಡೆ ಕಳಿಸ್ಬೇಕಾಗತ್ತೆ. ನಿಮ್ಮಿಂದ ಬೇರೆ ಯಾವ ವರ್ತನೆ ನಾನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯ ಹೇಳಿ? ನಾನು ನಿಮ್ಮ ಹೆಂಡತಿ, ನಾನು ನಚಿಕೇತ್ ಜೊತೆ ಓಡಾಡೋದಾಗಲಿ ಅವ್ರ ಜೊತೆ ಚಾನೆಲ್ ಶುರು ಮಾಡೋದಾಗಲಿ ನಿಮಗೆ ಇಷ್ಟ ಇಲ್ಲ, ನಿಮಗೆ ಸಹಿಸೋಕ್ಕಾಗಲಿಲ್ಲ, ಮನಸ್ಸು ತುಂಬ ವಿಷ ತುಂಬ್ಕೊಂಡ್ಬಿಟ್ಟಿದ್ರ. ಅದಕ್ಕೆ ನಮ್ಮ ಜೊತೆ ನೇರವಾಗಿ ಮಾತಾಡೋಕ್ಕಾಗದೆ ರೌಡಿಗಳನ್ನ ಬಿಟ್ಟು ನಚಿಕೇತವ್ರನ್ನ ಹೊಡೆಸೋ ಮಟ್ಟಕ್ಕೆ ಇಳಿದುಬಿಟ್ಟಿದ್ದೀರ. ನೋಡಿ ನಿವೇದಿತಾ, ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಿಮ್ಗೇನೋ ಮಿಸ್ಕಮ್ಯುನಿಕೇಶನ್ ಆಗಿರಬೇಕು. ಮೇಡಮ್, ನಿಮ್ಮ ಮಗ ನಚಿಕೇತ್ ಬಗ್ಗೆ ನನ್ನ ಮನಸ್ಸಿನಲ್ಲಿ ಕೆಲವು ಅಸಮಾಧಾನಗಳಿದೆ ಅನ್ನೋದನ್ನು ಒಪ್ಕೋತೀನಿ, ಅದ್ರ ಬಗ್ಗೆ ನಾನು ವಾದಿಸಲ್ಲ. ಆದರೆ ನಿಮ್ಮ ಮಗ ನಚಿಕೇತ್ ಮೇಲೆ ನಡೆದ ಹಲ್ಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಿಮಗೆ ತುಂಬ ಬೇಕಾದವರೇ ಆ ರೀತಿ ಪೊಲೀಸ್ನವ್ರಿಗೆ ಹೇಳಿಕೆ ಕೊಟ್ಟಿದ್ದಾರಲ್ಲ. ಯಾರು ಯಾರು ಆ ರೀತಿ ನನ್ನ ವಿರುದ್ಧ ಸುಳ್ಳು ಹೇಳಿಕೆ ಕೊಟ್ಟಿರೋದು? ರಾಕೇಶ್ ದೇವಸಾಗರ. ರಾಕೇಶ್ ದೇವಸಾಗರ? ಹೌದು.
ಯಾರವರು? ಅವರು ನಿಮಗೇನಾಗಬೇಕು? ಅವರು ನನ್ನ ಅಭಿಮಾನಿ. ನನ್ನ ಹೆಸರಲ್ಲಿ ಒಂದು ಅಭಿಮಾನಿ ಸಂಘ ಮಾಡ್ಕೊಂಡಿದ್ದಾರೆ. ನಚಿಕೇತ್ ಅವ್ರ ಮೇಲೆ ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸಿದ್ದು ಇದೇ ರಾಕೇಶ್. ವಾಟ್? ಎಸ್, ಈ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಸರ್ಕಲ್ ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ಅವ್ರ ಹತ್ರ ರಾಕೇಶ್ ಖುದ್ದಾಗಿ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈ ಹಲ್ಲೆ ಮಾಡಿಸೋದಕ್ಕೆ ನೀವೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ಅಂತ ಹೇಳಿದ್ದಾರೆ. ನಾನಾ? ಖಂಡಿತ ಇಲ್ಲ. ರಾಕೇಶ್ ಸುಳ್ಳು ಹೇಳ್ತಿದ್ದಾರೆ. ನಿವೇದಿತಾ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ? ನಾನು ಆ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ನಾನು ಮೊದಲು ನಂಬಿರಲಿಲ್ಲ ದೇವರ, ಆದರೆ ಪರೀಕ್ಷಿತ್ ಪ್ರಧಾನ್ ಅವರು ವಿವರವಾಗಿ ಎಲ್ಲ ಹೇಳಿದ್ಮೇಲೆ ನಂಬಲೇಬೇಕಾಗಿ ಬಂತು. ನೋಡಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ನಿಮ್ಗಿದನ್ನು ಹೇಗೆ ಅರ್ಥ ಮಾಡಿಸ್ಲಿ? ಛೇ ಸರ್, ರಾಕೇಶ್ ದೇವಸಾಗರ್ ಅವ್ರು ಬಂದಿದ್ದಾರೆ. ರಾಕೇಶ್ ದೇವಸಾಗರ? ಸರಿ, ಅವ್ರನ್ನ ಒಂದು ಎರಡು ನಿಮಿಷ ಬಿಟ್ಟು ಒಳಗೆ ಬರಕ್ಕೆ ಹೇಳಿ. ಸರಿ ಸರ್. ನೋಡಿ, ಆ ರಾಕೇಶ್ ಬಾಯಿಂದನೇ ಸತ್ಯ ಹೊರಗೆ ತರಿಸ್ತೀನಿ. ನೀವು ದಯವಿಟ್ಟು ಒಂದೆರಡು ನಿಮಿಷ ಒಳಗಡೆ ಕೂತಿರಿ ಪ್ಲೀಸ್. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಏನು, ಒಂದು ವಾರದಿಂದ ಮನೆ ಕಡೆ ಬರಲೇ ಇಲ್ಲ? ಅದು ಸ್ವಲ್ಪ ಕೆಲಸದಲ್ಲಿ ಬಿಜಿ ಇದೆ ಸರ್, ಅದಕ್ಕೆ ಬರೋಕ್ಕಾಗಲಿಲ್ಲ. ಓಕೆ. ರಾಕೇಶ್, ಮೊನ್ನೆ ನಮ್ಮ ಕಾರ್ಯಕರ್ತರೊಬ್ರು ಹೇಳ್ತಾ ಇದ್ರು ನೀವು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ರಂತೆ. ಸರ್, ಅದು ಎನಿ ಪ್ರಾಬ್ಲಮ್? ಏನಾದರೂ ಇದ್ರೆ ಹೇಳಿ. ಸರ್ಕಲ್ ಇನ್ಸ್ಪೆಕ್ಟರ್ ಪರೀಕ್ಷಿತ್ ಪ್ರಧಾನ್ ನನಗೆ ಫ್ರೆಂಡ್. ಹೌದಾ ಸರ್? ನನಗೆ ಗೊತ್ತೇ ಇರಲಿಲ್ಲ, ಆ ಮನುಷ್ಯ ತುಂಬ ಸ್ಟ್ರಿಕ್ಟ್ ಸರ್. ಹೌದು, ಆದರೆ ನನ್ನ ಮಾತಿಗೆ ಬೆಲೆ ಕೊಡ್ತಾರೆ. ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ. ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾಕೆ ಕರೆಸಿದ್ರು ನಿಮ್ಮನ್ನು ಪೊಲೀಸು? ಅದು ರಾಕೇಶ್, ರೈಟರ್ ನಚಿಕೇತ್ ಪುರೋಹಿತ್ ಅವ್ರಿಗೆ ನೀವು ಹೊಡೆಸಿದ್ರಂತೆ, ಅದಕ್ಕೆ ಪೊಲೀಸ್ ಅವ್ರು ನಿಮ್ಮನ್ನ ಕರೆಸಿದ್ರಂತೆ. ಹೌದಾ? ಹೌದು ಸರ್. ನಾನು ಹೇಳಿದ್ನ ನಿಮಗೆ ನಚಿಕೇತ್ ಅವ್ರಿಗೆ ಹೊಡೆಸಿ ಅಂತ? ಇಲ್ಲ ಸರ್. ಮತ್ತೆ ಪೊಲೀಸ್ ಅವ್ರು ಕೇಳಿದಾಗ ನಾನು ಅವ್ರನ್ನ ಹೊಡ್ಸಕ್ಕೆ ಹೇಳಿದೆ ಅಂತ ಹೇಳಿದ್ರ? ಅದು ಯಾಕ್ರಿ ಹಾಗೆ ಮಾಡಿದ್ರಿ? ನೀವಾಗ ಏನು ಹೇಳಿಲ್ಲ ಸರ್, ನನಗೆ ಸುಮ್ಮನೆ ಕೂರೋದಿಕ್ಕಾಗಲಿಲ್ಲ ಸರ್. ಅವತ್ತು ಪ್ರತಿಬಿಂಬ ಚಾನಲ್ ಇನಾಗ್ರೇಷನ್ಗೆ ಹೋದಾಗ ನಚಿಕೇತ್ ಅವರು, ನಿವೇದಿತಾ ಮೇಡಮ್ ಅವರಿಬ್ಬರು ನಗನಗ್ತಾ ಮಾತಾಡ್ಕೊಳ್ತಾ ಇದ್ರಲ್ಲ ಸರ್, ಅವತ್ತು ಫಂಕ್ಷನಲ್ಲಿ ಫೋಟೋಗ್ರಾಫರ್ಸ್ ನಿಮ್ಮ ಪಕ್ಕಕ್ಕೆ ಸರಿಸಿ ಅವರಿಬ್ಬರನ್ನೂ ಜೊತೆ ಜೊತೆಗೆ ಫೋಟೋ ತೊಗೊಳ್ತಾ ಇದ್ರಲ್ಲ ಸರ್, ಅವತ್ತು ಫಂಕ್ಷನಲ್ಲಿ ನೀವು ಊಟನೂ ಮಾಡಲಿಲ್ಲ ಸರ್, ಮನೆಗೆ ಬಂದಮೇಲೆ ತುಂಬ ಡಿಸ್ಟರ್ಬ್ ಆಗಿದ್ರಿ ಸರ್ ತಾವು. ನನಗೆ ನಿಮ್ಮನ್ನು ಕಂಡ್ರೆ ತುಂಬ ಅಭಿಮಾನ ಸರ್. ನೀವು ನೊಂದ್ಕೊಳ್ಳೋದು ನೋಡಿ ನನ್ನ ಕೆಲಸ ಸುಮ್ಮನೆ ಕೂರೋಕ್ಕಾಗಲಿಲ್ಲ ಸರ್, ಅದಕ್ಕೆ ನಮ್ಮ ಸ್ನೇಹಿತರಿಗೆ ಹೇಳಿ
ನಚಿಕೇತ್ ಅವ್ರ ಮೇಲೆ ಹಲ್ಲೆ ಮಾಡಿಸ್ದೆ ಸರ್. ಈಗದು ಸರ್ಕಲ್ ಇನ್ಸ್ಪೆಕ್ಟರ್ ಗೊತ್ತಾಗಿದೆ, ನನ್ನ ಹೇಳಿಕೆ ಕೂಡ ತಗೊಂಡಿದ್ದಾರೆ ಸರ್. ಈ ಕೇಸ್ ಮುಗಿಯೋವರೆಗೂ ಊರು ಬಿಟ್ಟು ಹೋಗೋಗಿಲ್ಲ ಅಂತ ವಾರ್ನ್ ಮಾಡಿದ್ದಾರೆ ಸರ್. ಅವ್ರಿಗೆ ಸ್ವಲ್ಪ ನೀವೇ ಹೇಳಿ ಸರ್. ಶಟಪ್. ನೀವು ತಪ್ಪು ಮಾಡಿ ಅದ್ರ ಆಪಾದನೆ ನನ್ನ ಮೇಲೆ ಬರೋ ಹಂಗೆ ಮಾಡ್ತೀರೇನ್ರಿ? ಅಭಿಮಾನಿಗಳು ಅಂತ ಹೇಳ್ಕೊಂಡು ನನ್ನ ತಲೆಗೆ ತಂದಿರ್ತೀರಾ? ಇದೇನ ಅಭಿಮಾನಿಗಳು ಮಾಡೋ ಕೆಲಸ? ನಿವೇದಿತಾ ಅವರೇ, ಸ್ವಲ್ಪ ಹೊರಗಡೆ ಬನ್ನಿ. ನೀವು ಇದುವರೆಗೂ ನನ್ನ ಹತ್ರ ಹೇಳಿದ್ದನ್ನ ಅವ್ರ ಮುಂದೆ ಹೇಳಿ. ಬೇಡ, ಇವರೇನು ಹೇಳೋದು ಬೇಡ. ನಾ ಎಲ್ಲ ಕೇಳಿಸ್ಕೊಂಡೆ. ಕಾನೂನು ಪ್ರಕಾರ ಇವನಿಗೇನು ಶಿಕ್ಷೆ ಆಗಬೇಕೋ ಅದಾಗತ್ತೆ. ನೋಡಿ, ನನಗಿನ್ಮೇಲೆ ಯಾವತ್ತಾದರೂ ಫೋನ್ ಮಾಡೋದಾಗಲಿ ಮನೆ ಕಡೆ ಬರೋದಾಗಲಿ ಮಾಡಬೇಡಿ. ಹೊರಡಿ ಸರ್. ಗೆಟ್ ಲಾಸ್ಟ್. ಸಾರಿ ಸಾರಿ ದೇವಾನಂದ್ ಅವರೇ, ನಾನು ಅನ್ಯಾಯವಾಗಿ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸಾರಿ ಕೇಳಿದೇನು ಬೇಡಮ್ಮ. ನಿಮ್ಮ ಮಗನ ಮೇಲೆ ನಡೆದ ಹಲ್ಲೆಗೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ನಿಮಗೆ ಗೊತ್ತಾಯ್ತಲ್ಲ, ಅಷ್ಟು ಸಾಕು. ನಾವೇನು ಬರ್ತೀವಿ? Thank you.